ಎಸ್ ವೀಕ್ಷಕರೇನು ಮೈಸೂರು ಜಿಲ್ಲೆ ಮೈಸೂರು ಜಿಲ್ಲೆಯಲ್ಲಿ ಹನ್ನೊಂದು ವಿಧಾನಸಭಾ ಕ್ಷೇತ್ರಗಳು ಬೆಂಗಳೂರಲ್ಲಿ ಇಪ್ಪತ್ತೆಂಟು ಬೆಳಗಾವಿಲಿ ಹದಿನೆಂಟು ಅದನ್ನು ಬಿಟ್ಟರೆ ತುಮಕೂರ್ಲನ್ನೊಂದು ಮೈಸೂರಲ್ಲೊಂದು ಹನ್ನೊಂದು ವಿಧಾನಸಭಾ ಕ್ಷೇತ್ರಗಳಿರ್ತಕ್ಕಂಥ ಮೈಸೂರಲ್ಲಿ ಏನು ಲೆಕ್ಕಾಚಾರ ಅಂದರೆ ಎರಡು ಸಾವಿರದ ಹದಿನೆಂಟರಲ್ಲಿ ಬಿ ಜೆ ಪಿ ಮೂರು ಕಾಂಗ್ರೆಸ್ ಮೂರಾಗಿತ್ತು ನಂತರ ಬೈ ಎಲೆಕ್ಷನ್ ಒಣ್ಸೂರ ಆದ್ಮೇಲೆ ನಾಲ್ಕು ಮಾಡ್ಕೊಂಡ್ರು ಜೆ ಡಿ ಎಸ್ ಐದು ಗೆದ್ದಿದ್ರು ವಿಶ್ವನಾಥ್ ಕೈ ಕೊಟ್ಟ ಮೇಲೆ ಅದು ಬೈ ಎಲೆಕ್ಷನ್ ಸೋತ ಮೇಲೆ ಅದು ನಾಲ್ಕಾಯಿತು ಪ್ರಸ್ತುತವಾಗಿ ಏನು ಲೆಕ್ಕಾಚಾರ ಇದೆ ನಮ್ಮ ನವೆಂಬರ್ ಅಕ್ಟೋಬರ್ ಸರ್ವೆಯಲ್ಲಿ ಎರಡು ಬಿಜೆಪಿ ಏಳು ಕಾಂಗ್ರೆಸ್ ಎರಡು ಜೆ ಡಿ ಎಸ್ ಇತ್ತು ನವೆಂಬರ್ ಸರ್ವೆಯಲ್ಲಿ ಒಂದು ಬಿಜೆಪಿ ಒಂಬತ್ತು ಕಾಂಗ್ರೆಸ್ ಒಂದು ಜೆ ಡಿ ಎಸ್ ಇತ್ತು ಡಿಸೆಂಬರ್ ಸರ್ವೆ ಏನು ಶಿವ ಅಂತ ಕೇಳ್ತಿದಿರಿ ಅದನ್ನು ಹೇಳ್ತೀನಿ ಮೊದಲ ಕ್ಷೇತ್ರ ಪ್ರಿಯಾಪಟ್ನ ಪ್ರಿಯಾಪಟ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಪಿಯಿಂದ ಮಾಜಿ ಎಂ ಎಲ್ ಸಿ ಮಾಜಿ ಸಂಸದ ಮಾಜಿ ಶಾಸಕ ಮಾಜಿ ಸಚಿವ ವಿಜಯಶಂಕರ್ ಪಿಯಿಂದ ಕಂಟೆಸ್ಟ್ ಮಾಡ್ತಾ ಇದ್ದಾರೆ ಉಪ್ಪಾರ ಸಮುದಾಯಕ್ಕೆ ಸೇರಿದವರು ಯಾರೊಬ್ಬರು ಅಲ್ಲಿ ಟಿಕೆಟ್ ಇನ್ನೊಬ್ರು ಕೇಳ್ತಾವೆ ಅಂಡ್ ಕಾಂಗ್ರೆಸ್ ಇಂದ ಕೆ ವೆಂಕಟೇಶ್ ಬಹುತೇಕ ಫಿಕ್ಸ್ ಅಂಡ್ ಜೆ ಡಿ ಎಸ್ ಇಂದ ಅಲ್ಲಿ ಶಾಸಕ ಕೆ ಮಾಧವ್ಗೆ ಟಿಕೆಟ್ ಅನ್ನು ಅನೌನ್ಸ್ ಮಾಡಲಾಗಿದೆ ಇಲ್ಲಿ ಕಾಂಗ್ರೆಸ್ ವರ್ಸಸ್ ಜೆ ಡಿ ಎಸ್ ವೆಂಕಟೇಶ್ ದೀರ್ಘಕಾಲ ರಾಜಕಾರಣ ಮಾಡಿದವರು ಶಾಸಕರಾದವರು ಸಿದ್ದರಾಮಯ್ಯ ಅವರ ಹಿಂಬಾಲಕ ಸಿದ್ದರಾಮಯ್ಯ ಪಾಟೀಲ್ ಚೇಂಜ್ ಆದ್ರು ಅಂಡ್ ಮಾದೇವ್ ಜೆಡಿಎಸ್ ಇಂದ ಗೆಲುವನ್ನು ಸಾಧಿಸಿದ್ದಾರೆ ಇಲ್ಲಿ ಏನು ನಮ್ಮ ಸರ್ವೆ ಟ್ರೆಂಡ್ ಏನಿದೆ ಅಂದ್ರೆ ವಿಜಯಶಂಕರ್ ಬಿಜೆಪಿ ಸ್ಪರ್ಧೆ ಮಾಡ್ತಾ ಇದ್ದಾರೆ ಅವರು ಬಿಜೆಪಿಯಿಂದ ಹುಣ್ಸೂರಲ್ಲಿ ಗೆದ್ರು ತೊಂಬತ್ತೊಂಬತ್ತೂರಲ್ಲಿ ಪಪ್ಪಣ ಗೆದ್ರು ಕೊಡಿ ಪಪ್ಪಣ್ಣ ಬಿಜೆಪಿಯಿಂದ ಬಟ್ ಇವರು ಸಂಸದರು ಕೂಡ ಆದ್ರೂ ವಿಜಯಶಂಕರ್ ನಂತರ ಹಿಂಗೆ ಬಂದ್ರು ಅವರೊಂದು ಕ್ಷೇತ್ರ ಹುಡ್ಕೊಂಡು ಬಂದಿಲ್ ಕೂತಿದ್ದಾರೆ ವಿಜಯಶಂಕರ್ ಬಟ್ ಇಲ್ಲಿ ಫೈಟ್ ಬಿಟ್ವೀನ್ ಕಾಂಗ್ರೆಸ್ ವರ್ಷ ಜೆಡಿಎಸ್ ನಮ್ಮ ಕರ್ನಾಟಕ ಟಿವಿ ಸರ್ವೆ ಪ್ರಕಾರ ಕಾಂಗ್ರೆಸ್ ಪಿರಿಯಾಪಟ್ಟಣದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ವೆಂಕಟೇಶ್ ಫ್ಯಾಕ್ಟರ್ ಯಾಕಂದ್ರೆ ಲಾಸ್ಟ್ ಎರಡ್ ಸಾವಿರದ ಹದಿನೆಂಟರಲ್ಲಿ ಗೆದ್ದೇ ಬಿಡ್ತಾರೆ ಮಹಾದೇವ್ಗೆ ಚಾನ್ಸ್ ಕೊಟ್ಟರು ಜನ ಈಗ ಮಹಾದೇವ್ಗೆ ಏನ್ ನೆಗೆಟಿವ್ ಆಗಬಹುದು ಅಲ್ಲಿ ಇಲ್ಲ ಇಲ್ಲಿ ಗೆಲುವು ಸೋಲೆಲ್ಲ ಕಡಿಮೆ ಅಂತ ಕಂಪೇರ್ ಟು ಮಹಾದೇವ್ ಅಂಡ್ ವೆಂಕಟೇಶ್ ಅವರಿಬ್ಬರ ನಡುವಿನ ಕಾಳಗದಲ್ಲಿ ವೆಂಕಟೇಶ್ ಮುನ್ನಡೆ ಎರಡನೇ ವಿಚಾರ ಒಕ್ಕಲಿಗರು ಸೇರಿದಂಗೆ ಒಂದು ಲಾಸ್ಟ್ ಟೈಮ್ ಹೇಳಿ ವಿಶ್ವನಾಥ್ ಕುರುಬಾ ಕಮ್ಯುನಿಟಿ ಜೆಡಿಎಸ್ ಕ್ಯಾಂಡಿಟ್ ಆಗಿದ್ರು ಹುಣಸೂರು ನಂತರ ಇಲ್ಲಿ ಸರಾ ಮಹೇಶ್ ಇತ್ತಲ ಕಡೆ ಚೆಟಿತೇವೆಗೌಡರು ಹಳೆ ಮೈಸೂರಲ್ಲಿ ಜೆಡಿಎಸ್ಗೆ ವೇವ್ ಸೆಟ್ ಆಗಿತ್ತು ನಡೆದೋಯ್ತು ಬಟ್ ಈ ಸರಿ ನಾರ್ಮಲ್ ಕ್ಯಾಂಡಿಡೆಟ್ ತಾಕತ್ತು ಪಕ್ಷ ವ್ಯಕ್ತಿ ಎಂದಾಗದು ಮಾದೇವ್ ಅನುಕೂಲ ಆಯಿತು ಈಗ ವ್ಯಕ್ತಿಗಳ ಮೇಲೆ ಚುನಾವಣೆ ಸರಿ ಇದು ಸೊ ಆಗ್ ಬಂದಾಗ ಇಲ್ಲಿ ಒಂದ್ ಸ್ವಲ್ಪ ಜಾಸ್ತಿ ಏನಲ್ಲ ಚೇಂಜ್ ಆಗಬಹುದು ಸದ್ಯಕ್ಕೆ ಜನವರಿ ಚೇಂಜ್ ಆಗ್ಬಹುದು ಇಲ್ಲ ಫೆಬ್ರವರಿ ಚೇಂಜ್ ಆಗ್ಬಹುದು ಸದ್ಯಕ್ಕೆ ಇಲ್ಲಿ ಕೆ ವೆಂಕಟೇಶ್ ಕಾಂಗ್ರೆಸ್ನ ವೆಂಕಟೇಶ್ ಪರಮಾಪ್ತ ಸ್ವಲ್ಪ ಫಾಲೋವರ್ಸ್ ಜೊತೆಗೆ ಇರ್ತಾರೆ ತನ್ನದೇ ಆದಂತ ಶಕ್ತಿ ಇದೆ ರಾಮಯ್ಯ ಫಾಲೋರ್ ಅಂತ ಏನ್ ಜನ ಓಟ್ ಆಗ್ತಾ ಇಲ್ಲ ಅದೊಂದು ಭಾಗ ಇರಬಹುದು ಬಟ್ ಗೆ ತನ್ನದೇ ಆದಂತ ಶಕ್ತಿ ಇದೆ ಹೇಳ್ತಾ ಇದೆ ಅದು ಕಥೆಯಲ್ಲಿ ಮನೆ ಮಂದಿಯೆಲ್ಲ ಎಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ಆರು ತಿಂಗಳ ನಂತರ ಮಕ್ಕಳಿಗೆ ಯಾವ ಆಹಾರ ಕೊಡಬೇಕು ಅಂತ ತುಂಬಾ ಯೋಚನೆ ಮಾಡ್ತಿದಿರಾ ಹಾಗಾದ್ರೆ ಮಕ್ಕಳಿಗೆ ಮೊಳಕೆ ಕಟ್ಟಿದ ಧಾನ್ಯದಿಂದ ತಯಾರಾದ ಸರಿ ಇಟ್ಟು ಕೊಟ್ರೆ ನಿಮ್ಮ ಮಕ್ಕಳು ದಷ್ಟಪುಷ್ಟವಾಗಿ ಬೆಳೀತಾರೆ ಬೆಳಿತಾರೆ ಆರೋಗ್ಯವಾಗಿರ್ತಾರೆ ತದಾ ನಗನಾಗ್ತಾ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೆ ತಾಯಿ ಎದೆ ಹಾಲಿನ ಜೊತೆ ನಮ್ಮ ಜೀನಿ ಮೊಳಕೆ ಕಟ್ಟಿದ ಸರಿ ಇಟ್ಕೊಡಿ ಕೊಡಿ ಮಕ್ಕಳಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ಅಂದ್ರೆ ಜೀನಿ ಸರಿ ಇಟ್ಟು ಮಾತ್ರ ಎಲ್ಲಾ ಮೆಡಿಕಲ್ ಶಾಪ್ಗಳಲ್ಲಿ ಜೀನಿ ಸರಿ ಇಟ್ಟು ಲಭ್ಯ ಅರ್ಧ ಕೆಜಿ ಚಿಕನ್ ಅರ್ಧ ಕೆಜಿ ನಾರ್ಕ್ ಚಟ್ಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಇದ್ರೆ ಇಪ್ಪತ್ತು ನಿಮಿಷದಲ್ಲಿ ಸೂಪರ್ ಆದ ಬಿರಿಯಾನಿ ರೆಡಿ ಆಗುತ್ತೆ ಈ ಕೂಡಲೇ ಕಾಲ್ ಮಾಡಿ ನಾರ್ಕ್ ಚಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಮನೆ ಬಾಗಿಲಿಗೆ ಡೆಲಿವರಿ ಕೊಡ್ತಾರೆ